ಎಸ್ ವೀಕ್ಷಕರೇ ರಾಜ್ ನ್ಯೂಸ್ ಮೆಗಾ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ಹಳಕಟ್ಟಿ. ಪ್ರಮುಖವಾಗಿ ನಾವು ಕಳೆದ ದಿನ ಚಿಕ್ಕಮಗಳೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ನಮ್ಮ ತಂಡ ಮಾಡಿರತಕ್ಕಂತ ಸರ್ವೆ ರಿಪೋರ್ಟ್ ಏನು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ 2023 ರ ಚುನಾವಣಾ ಫಲಿತಾಂಶ ಏನಾಗಬಹುದು ನಮ್ಮ ಸರ್ವೆ ತಂಡದ ರಿಪೋರ್ಟ್ ಏನು ಅನ್ನೋದನ್ನ ವಿಶ್ಲೇಷಣಾತ್ಮಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿನ ಜನರ ಅಭಿಪ್ರಾಯಗಳ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ಮಾಡಿದ್ವಿ. ಹಾಗಾದ್ರೆ ಕೆಲವೊಂದಿಷ್ಟು ವಿಶ್ಲೇಷಣೆಗಳನ್ನು ಕೂಡ ಮಾಡಬೇಕಾಗುತ್ತೆ ಕಾರ್ಯಕ್ರಮದಲ್ಲಿ. ಈ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರು ಆಗಿರತಕ್ಕಂಥ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸ್ವಾಗತ. ಎಸ್ ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ವಿಧಾನಸಭಾ ಕ್ಷೇತ್ರ ಅಂದರೆ ಕಳೆದ ದಿನ ನಾವು ಶೃಂಗೇರಿ ಮತ್ತು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಸರ್ವೆ ರಿಪೋರ್ಟ್ ನೋಡಿದ್ವಿ. ಇವತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಏನಾಗಬಹುದು ಅನ್ನೋದಕ್ಕಿಂತ ಮುಂಚಿತವಾಗಿ 2018ರಲ್ಲಿ ಅಲ್ಲಿನ ಒಂದು ಚಿತ್ರಣ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ. ಅಂದರೆ ಬಿಜೆಪಿಯ ಡಿ ಎಸ್ ಸುರೇಶ್ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2018ರಲ್ಲಿ ಗೆದ್ದಿದ್ದು ಬಿಜೆಪಿಯ ಸುರೇಶ್ ಅವರು. ಬಿಜೆಪಿಯ ಸುರೇಶ್ ಅವರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಕೂಡ ಆಗಿದ್ದಾರೆ. ಕಳೆದ ಬಾರಿ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಪಡೆದರು, ಅಂತಿಮವಾಗಿ ಜಯಭೇರಿ ಬಾರಿಸುವ ಮೂಲಕ ತರೀಕೆರೆಯ ಶಾಸಕರಾಗಿದ್ದಾರೆ. ಹಾಲಿ ಶಾಸಕರು ಕೂಡ ಅವರೇ ಆಗಿದ್ದಾರೆ. ಹಾಗಾದರೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಡಿ ಎಸ್ ಸುರೇಶ್ ಅವರು 2018ರಲ್ಲಿ ಗಳಿಸಿದ ಮತಗಳ ಒಂದು ಪ್ರಮಾಣ ನೋಡೋದಾದರೆ 30% ಮತವನ್ನು ಸುರೇಶ್ ಅವರು ಅವತ್ತು ಪಡೆದಿರ್ತಾರೆ. 2018ರಲ್ಲಿ ಸುರೇಶ್ ಅವರು 30% ಮತವನ್ನು ಪಡೆದಿರ್ತಾರೆ. ಪಕ್ಷೇತರ ಅಭ್ಯರ್ಥಿ ಶ್ರೀನಿವಾಸ್ ಅವರು 27% ಮತವನ್ನು ಪಡೆದಿರ್ತಾರೆ. ಹಾಗೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಗೋಪಿ ಅವರು 20% ಮತವನ್ನು ಪಡೆದಿರ್ತಾರೆ. ಹಾಗೆ ಕಾಂಗ್ರೆಸ್ನ ನಾಗರಾಜು ಅವರು ಕೇವಲ 14% ಮತವನ್ನು ಪಡೆದಿರ್ತಾರೆ. ಅಂತಿಮವಾಗಿ ಬಿಜೆಪಿಯ ಸುರೇಶ್ ಅವರು 11,000 ಮತಗಳ ಅಂತರದಿಂದ ಅಲ್ಲಿ ಜಯಭೇರಿಯನ್ನು ಗೆಲುವಿನ ನಗೆಯನ್ನು ಬೀರುತ್ತಾರೆ. ಇದೀಗ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಸುರೇಶ್ ಆಗಿದ್ದಾರೆ. ಸರ್, 2018ರ ಒಂದು ಚಿತ್ರಣವನ್ನು ನೋಡಿದರೆ ಕಾಂಗ್ರೆಸ್ ಲಾಸ್ಟ್ ಪ್ಲೇಸಲ್ಲಿದೆ, ಅಂದರೆ ಜೆ ಡಿ ಎಸ್ ಅಭ್ಯರ್ಥಿ ಇಲ್ಲ, ಕಾಂಗ್ರೆಸ್ ಲಾಸ್ಟ್ ಪ್ಲೇಸಲ್ಲಿದೆ. ಪಕ್ಷೇತರರು 2 ಮತ್ತು 3ನೇ ಪ್ಲೇಸಲ್ಲಿದ್ದಾರೆ. ಅಂದರೆ ಅಲ್ಲಿ ಕಾಂಗ್ರೆಸ್ಸಿಗೆ ಮತ್ತು ಜೆ ಡಿ ಎಸ್ಗೆ ನೆಲೆ ಇಲ್ವಾ ಅಂತ ತರೀಕೆರೆಯಲ್ಲಿ? ಶ್ರೀನಿವಾಸ್, ಇಲ್ಲಿ 3 ಪಕ್ಷಗಳಿಗೂ ನೆಲೆ ಇದೆ, ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ 3 ಪಕ್ಷಗಳಿಗೂ ನೆಲೆ ಇದೆ. ಕಳೆದ ಬಾರಿ ಬಿ ಫಾರಂ ವಿಚಾರದಲ್ಲಿ ಜೆ ಡಿ ಎಸ್ನ ಅಲ್ಲಿ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡುವಂಥ ಒಂದು ಸಮಸ್ಯೆ ಎದುರಾಗಿತ್ತಲ್ಲಿ. ಆದರೆ ಇಲ್ಲಿ 2013ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತಲ್ಲಿ ತರೀಕೆರೆಯಲ್ಲಿ, ಅದಕ್ಕೂ ಮೊದಲು ಬಿ ಜೆ ಪಿ ಗೆದ್ದಿತ್ತು. ಆದರೆ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಹೀಗೆ ಒಂದೊಂದು ಬಾರಿಯಲ್ಲಿ ಗೆದ್ದಿರೋದನ್ನು ನೋಡ್ತೀವಿ. 2004ರಿಂದನೂ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಬಿ ಜೆ ಪಿ, ಅಲ್ಲಿ ಯಾಕೆ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಅಂದರೆ ಲಿಂಗಾಯತ ಬಾಹುಳ್ಯದ ಕ್ಷೇತ್ರ ಅದು. ಲಿಂಗಾಯತ ಮತದಾರರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇದೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಜೊತೆಗೆ ಒಕ್ಕಲಿಗರ ಸಂಖ್ಯೆಯು ಸಹ ಒಂದು ದೊಡ್ಡ ಮಟ್ಟದಲ್ಲೇ ಇರತಕ್ಕಂಥದ್ದು. ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಮತಗಳು ಅಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗಿ ತರೀಕೆರೆ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟತೆ ಇಲ್ಲಿ ಬಹಳ ವಿಶಿಷ್ಟವಾಗಿದೆ. 2018ರ ಚುನಾವಣೆಯನ್ನು ನಾವು ತಗೊಂಡಾಗ ಅಲ್ಲಿ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಪಕ್ಷೇತರರು ತಗೊಂಡಿರ್ತಕ್ಕಂಥ ಮತಗಳು ಈ ಏನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಇದರಲ್ಲ ಅವ್ರಿಗಿಂತ ಜಾಸ್ತಿ ಇದೆ. ಗೆದ್ದಿರ್ತಕ್ಕಂಥ ವ್ಯಕ್ತಿ 44,940 ಮತಗಳನ್ನು ತಗೊಂಡ್ರೆ ಈ ಇಬ್ಬರು ಇಂಡಿಪೆಂಡೆಂಟ್ ಅಂದರೆ ಪಕ್ಷೇತರ ಅಭ್ಯರ್ಥಿಗಳು ಇಬ್ಬರು ತಗೊಂಡಿರ್ತಕ್ಕಂಥದ್ದು ಸುಮಾರು 62,000 ಮತಗಳನ್ನು ಅವರೇ ತಗೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪಕ್ಷೇತರರನ್ನು ತಗೊಂಡಿರೋದಕ್ಕಿಂತಲೂ ಕಡಿಮೆ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ತಗೊಂಡಿದ್ದಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಪಕ್ಷವನ್ನೇ ನೋಡೇ ಇಲ್ಲಿ ಮತವನ್ನು ಆಗ್ತಕ್ಕಂಥದ್ದು. ಅಂದರೆ ತರೀಕೆರೆಯಲ್ಲಿ ಕಳೆದ ಬಾರಿ 2018ರಲ್ಲಿ ಗೆಲ್ಲಬೇಕಾದ್ರೆ ಡಿ ಎಸ್ ಸುರೇಶ್ ಅಲ್ಲಿ ಯಡಿಯೂರಪ್ಪನವರ ಪ್ರಭಾವ, ಯಡಿಯೂರಪ್ಪನವರು ಅಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಆ ಪ್ರಭಾವದಿಂದಾಗಿ ತರೀಕೆರೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಡಿ ಎಸ್ ಸುರೇಶ್ ಅವರು ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಆದರೆ ಅವ್ರಿಗೆ ಪಕ್ಷೇತರ ಅಭ್ಯರ್ಥಿಯು ಸಹ ಅಷ್ಟೇ ಪೈಪೋಟಿನ ಕೊಡ್ತಾರೆ. ಈ ಪಕ್ಷೇತರ ಅಭ್ಯರ್ಥಿ ಏನಿದ್ದಾರೆ ಅವರು ಸಹ ಬಿ ಜೆ ಪಿಯಲ್ಲಿದ್ದಾರೆ, ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿರ್ತಾರೆ. ಜೊತೆಗೆ ಬಂಡಾಯ ಅಭ್ಯರ್ಥಿ ಅಂದರೆ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಗೋಪಿ ಅವರು ಸಹ ಅಲ್ಲಿ ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ಅವ್ರಿಗೆ ಜೆ ಡಿ ಎಸ್ ಟಿಕೆಟ್ ಸಿಗುತ್ತೆ ಅಂತ ಕೊನೆಗಳಿಗೆಯಲ್ಲಿ ಏನೋ ಬಿ ಫಾರಂ ವ್ಯತ್ಯಾಸ ಆಗಿ ಪಕ್ಷೇತರಾಗಿ ಅವರು ಸ್ಪರ್ಧೆಯನ್ನು ಮಾಡಬೇಕಾಗತ್ತೆ. ಹೀಗೆ ತರೀಕೆರೆ ಕ್ಷೇತ್ರದಲ್ಲಿ ಪಕ್ಷೇತರರು ಪ್ರಾಬಲ್ಯ ಸಾಧಿಸಬೇಕಾದ್ರೆ ಆ ಪಕ್ಷಗಳಲ್ಲಿ ಉಂಟಾದ ಗೊಂದಲವೇ ಕಾರಣ ಆಗಿತ್ತಲ್ಲಿ. ಜೊತೆಗೆ ಈ ಪಕ್ಷೇತರರ ಸ್ಪರ್ಧೆಯಿಂದ
ಅದರ ಲಾಭವನ್ನು ತಕ್ಕೊಂಡದ್ದು ಡಿ ಎಸ್ ಸುರೇಶ್ ಅವರು. ಅದೇ ಒಂದು ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು, ಇನ್ನೊಂದು ಕಡೆ ಓಟ್ ವಿಭಜನೆ ಆಗುತ್ತೆ, ಮತಗಳ ವಿಭಜನೆ ಆಗುತ್ತೆ. ಮತ ವಿಭಜನೆಯಿಂದಾಗಿ ಅದು ಡಿ ಎಸ್ ಸುರೇಶ್ ಅವರಿಗೆ ಲಾಭ ಆಗುತ್ತೆ, ಪ್ಲಸ್ ಆಗುತ್ತೆ. ಈ ಕಾರಣಕ್ಕಾಗಿ ಡಿ ಎಸ್ ಸುರೇಶ್ ಅವರು 2018 11,687 ಮತಗಳ ಅಂತರದಿಂದ ಜಯವನ್ನು ಗೆಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ ಇದೆ. ಮೂರು ಪಕ್ಷಗಳು ಸಹ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಅಂದರೆ ಡಿ ಎಸ್ ಸುರೇಶ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು ಬಹುತೇಕ ಸ್ಪಷ್ಟವಾಗಿದೆ. ಇನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಸಹ ಸ್ಪಷ್ಟವಾಗಿಲ್ಲ. ಆದರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ನಮ್ಮ ಜನಾಭಿಪ್ರಾಯ ಏನಿದೆ ಮತ್ತು ಜನರು ಏನು ಹೇಳಿದ್ದಾರೆ, ನಮ್ಮ ಸಮೀಕ್ಷೆಯಿಂದ ಹೊರಹೊಮ್ಮಿರ್ತಕ್ಕಂಥ ವಿಚಾರಗಳೇನು, ಇವೆಲ್ಲವನ್ನು ಜನಾಭಿಪ್ರಾಯದ ನಂತರ ಹೇಳೋಣ ಶ್ರೀನಿವಾಸ. ಈಗ ಆಲ್ರೆಡಿ 2023 ಚುನಾವಣೆ ಇನ್ನೇನು ಬಂದುಬಿಡುತ್ತೆ, ಹಾಗಾಗಿ ನಮ್ಮ ಸರ್ವೇ ತಂಡ ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಮತದಾರರು, ಅಲ್ಲಿನ ಜನರು, ಅಲ್ಲಿನ ನಾಗರಿಕರು ಯಾವ ಪಕ್ಷದ ಯಾವ ಅಭ್ಯರ್ಥಿಯ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಹಾಗಾದರೆ ಅಲ್ಲಿನ ಜನರ ಅಭಿಪ್ರಾಯಗಳಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ನಿಮ್ಮ ಮುಂದೆ. ಬಿಜೆಪಿ ಮುಂಚೂಣಿಯಲ್ಲಿದೆ, ನಾವು ಈ ಸತಿ ಸಮೇತ ಬಿಜೆಪಿ ಸುರೇಶ್ ಅವರಿಗೇ ಸಪೋರ್ಟ್ ಮಾಡಬೇಕಂತ ಇದ್ದೀವಿ. ಈ ಸತಿ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಸುರೇಶ್ ಅವರೇ ಬರ್ತಾರೆ, ತುಂಬ ಅಭಿವೃದ್ಧಿ ಕೆಲಸ ಆಗಿದೆ. ಈ ಸತಿ ಸಮೇತ ಸುರೇಶ್ ಅವರೇ ಬರೋದು, ಬಿಜೆಪಿಯಿಂದ ಪಕ್ಕ 100% ಬಿಜೆಪಿಯಿಂದ ಸುರೇಶ್ ಅವರಿಗೆ ಸೀಟ್ ಆಗೋದು, ಅವರೇ ಸಹ ಈ ಸತಿನೇ ಬಿಜೆಪಿಯಿಂದ ಗೆದ್ಬರ್ತಾರೆ. ಈಗ ಅವ್ರು ಏನೇನು ಹೆಚ್ಚಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವಾಗಿಗೆಲ್ಲ ಹೋಲಿಸ್ಕೊಂಡ್ರೆ ಇವಾಗೆಲ್ಲ ತುಂಬ ಒಳ್ಳೊಳ್ಳೆ ಕೆಲಸ ಆಗಿದೆ, ಹಂಗಾಗಿ ನಾವು ಸುರೇಶ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಕಳೆದ 2 ವರ್ಷದ ಕೆಳಗಡೆ ಕೋವಿಡ್ ಸಂದರ್ಭದಲ್ಲಿ ಈ ಇರ್ತಕ್ಕಂಥ ಈ ತರೀಕೆರೆ ಇರತಕ್ಕಂಥ ಯಾವುದೇ ರಾಜಕಾರಣಿಗಳು ಸಹ ಸಾರ್ವಜನಿಕರ ಜೊತೆಗೆ ಇರಲಿಲ್ಲ, ಮುಂದೇನೂ ಸಾರ್ವಜನಿಕರ ಜೊತೆಗೆ ಇರೋದಿಲ್ಲ. ಅವರೇನಿದ್ರು ಚುನಾವಣಾ ಸಂದರ್ಭದಲ್ಲಿ ಬರ್ತಕ್ಕಂಥ ರಾಜಕಾರಣಿಗಳಾಗಿದ್ದಾರೆ. ಆದುದರಿಂದ ತರೀಕೆರೆ ತಾಲೂಕಿನಲ್ಲಿ ಎಲ್ಲ ಸಮಾಜದವರಿಗೂ ಪೂರಕವಾಗಿ ಸಹಾಯ ಆಗಬೇಕು ಅಂದರೆ ಅವರಿಗೆ ಗೋಪಿಕೃಷ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು. ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ತರೀಕೆರೆ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ತರೀಕೆರೆಗೆ ಗೋಪಿಕೃಷ್ಣ ಅವ್ರಿಗೆ ಮಾತ್ರ ಕೊಡಬೇಕು. ನಾವು ಶ್ರೀನಿವಾಸಿಗೆ ಸಪೋರ್ಟ್ ಮಾಡ್ತಿದ್ದೀವಿ, ಯಾಕಂದ್ರೆ ಫಸ್ಟ್ ಸಲ MLA ಆದಾಗ ಜನಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ತುಂಬ ಹತ್ರವಾಗಿ ಕೆಲಸ ಹತ್ರವಾಗಿ ಇದ್ದು ಅವರು ಜನಗಳದ್ದು ಏನೇ ಸಮಸ್ಯೆಗಳಿದ್ರು ಸ್ಪಂದನೆಗೆ ಸಪೋರ್ಟ್ ಸಹಕರಿಸ್ತಾರೆ. ಹಾಗಾಗಿ ಶ್ರೀನಿವಾಸ ಅವರಿಗೆ ನಾವು ಈ ಸಲ ಸಪೋರ್ಟ್ ಮಾಡ್ತಿದ್ದೀವಿ, ಮತ್ತು ಅವರೇ ಗೆಲ್ಲಬೇಕಂತೇಳಿ ನಾವು ಆಶಿಸ್ತೀವಿ. ನಿರಂತರವಾಗಿ HM ಗೋಪಿಕೃಷ್ಣ ಅವರು ತರೀಕೆರೆ ತಾಲೂಕಲ್ಲಿ ಸಮಾಜ ಸೇವೆ ಮಾಡ್ತಾರೆ 14-15 ವರ್ಷದಿಂದ. ಈ ಬಾರಿ 2 ಬಾರಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದಾರೆ, ಈ ಬಾರಿ 3ನೇ ಬಾರಿ ಟಿಕೆಟ್ ಕೊಡಬೇಕು, ಗೆಲ್ತಾರೆ. ನಮ್ಮ ತಾಲೂಕಲ್ಲಿ ಈ ಸಲ ಅಧಿಕಾರ ಇಡ್ತಾರೆ, ಜನಾಭಿಪ್ರಾಯ ಚೆನ್ನಾಗಿದೆ, ಎಲ್ಲ ಜನಾಂಗದವರು ಎಲ್ಲ ಸಮಾಜದವರು ಈ ಸಲ ಈ ಬಾರಿ ಗೆಲ್ತಾರೆ ಗೋಪಿಕೃಷ್ಣ ಅವರಿಗೆ. ಅದಕ್ಕೆ ಪಕ್ಷದಿಂದ ಟಿಕೆಟ್ ಕೇಳ್ತಿದ್ವಿ, ದಯವಿಟ್ಟು ಈ ಸಲ ಕಾಂಗ್ರೆಸ್ಗೆ ಟಿಕೆಟ್ ಕೊಡಬೇಕು. 15 ದಿನ ಸಮಾಜ ಸೇವೆ ಮಾಡಿದ್ದಾರೆ, ಜೊತೆಗೆ ಆಂಬ್ಯುಲೆನ್ಸ್ ಇರ್ಬೋದು, ಸತ್ತವ್ರಿಗೆ ಇರ್ಬೋದು, ಕೆಟ್ಟವ್ರಿಗೆ ಇರ್ಬೋದು, ಕೈ ಮುದ್ರೆ ಕಾಲು ಮುದ್ರೆ ಪ್ರತಿಯೊಬ್ಬರಿಗೂ ಅವರು ಎಲ್ಲ ದಾನ ಧರ್ಮಗಳನ್ನ ಮಾತ್ರ ಬಂದಿದ್ದಾರೆ. ಸುಮಾರು 15 ಜನ ಸಮಾಜ ಸೇವೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಟಿಕೆಟ್ ನಾವು ಕೊಟ್ಟರೆ ಅವ್ರು ಒಳ್ಳೆ ಖಂಡಿತವಾಗಿ ಅವರು ಇಷ್ಟು ವಿನ್ ಆಗ್ತಾರೆ. ಎಸ್ ವೀಕ್ಷಕರೇ, ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸರ್ವೇ ತಂಡ ಭೇಟಿ ಕೊಟ್ಟಾಗ ಅಲ್ಲಿನ ಜನರ ಅಭಿಪ್ರಾಯ ಏನಿತ್ತು ಅದರ ಒಂದಿಷ್ಟು ಸ್ಯಾಂಪಲ್ಸನ್ನು ನೋಡಿದ್ರಿ. ಅದು ಸಹ ಪ್ರಮುಖವಾಗಿ ನಮ್ಮ ಸರ್ವೇ ತಂಡದ ರಿಪೋರ್ಟ್ 2023 ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಮತ್ತು ಯಾವ ಪಕ್ಷದ ಯಾವ ಅಭ್ಯರ್ಥಿಯ ಪರವಾಗಿದೆ ಅಂತ. ಎಸ್ ಶ್ರೀನಿವಾಸ್, ಅಲ್ಲಿ ಈಗ ಏನು ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಗಳದೇ ಪ್ರಾಬಲ್ಯ ಆಗಿತ್ತು 2018. ಹಾಗಾಗಿ ಈ ಬಾರಿ ಎರಡೂ ಪಕ್ಷಗಳು JDS ಮತ್ತು ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಈ ಬಾರಿಯ ಬಂಡಾಯವನ್ನು ಸಮರಗೊಳಿಸಿ ಎಲ್ಲರ ಒಮ್ಮತದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಅಲ್ಲಿ ಎರಡೂ ಪಕ್ಷಗಳು ಬೇರೆ ಬೇರೆ ಅಭ್ಯರ್ಥಿಗಳನ್ನ ನಿಲ್ಲಿಸಿದಾಗ BJPಯಿಂದ ಡಿ ಎಸ್ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಶಾಸಕರಾಗಿರ್ತಕ್ಕಂಥವ್ರು. ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಅಲ್ಲಿ. ಯಾಕಂದರೆ ಕಾಂಗ್ರೆಸ್ಗೂ ಅಲ್ಲಿ ಮತ ಬ್ಯಾಂಕ್ ಇದೆ, JDSಗೂ ಮತ ಬ್ಯಾಂಕ್ ಇದೆ, BJPಗೂ ಮತ ಬ್ಯಾಂಕ್ ಇದೆ. ಹೀಗಾಗಿ ಮೂರು ಪಕ್ಷಗಳು ಮತ ಬ್ಯಾಂಕ್ ತಮ್ಮದೇ ಆದ ಮತ ಬ್ಯಾಂಕನ್ನು ಹೊಂದಿರೋದ್ರಿಂದ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಜೊತೆಗೆ ನಮ್ಮ ಜನಾಭಿಪ್ರಾಯ ಮತ್ತು ನಾವು ನಡೆಸಿರ್ತಕ್ಕಂಥ ಸಮೀಕ್ಷೆ, ಅಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಚಟುವಟಿಕೆಗಳು ಇವೆಲ್ಲವನ್ನು ಗಣನೆಗೆ ತಗೊಂಡಾಗ ಅಲ್ಲಿ ಎಲ್ಲವನ್ನು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿಯೂ ಸಹ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಡಿ ಎಸ್ ಸುರೇಶ್ ಅವರು ಗೆಲುವನ್ನು ಸಾಧಿಸ್ತಾರೆ. ಅಂದರೆ BJP ಜಯ ಗಳಿಸುತ್ತೆ ತರೀಕೆರೆಯಲ್ಲಿ ಅನ್ನೋದು ನಮ್ಮ ಸಮೀಕ್ಷೆಯ ಫಲಿತಾಂಶ ಆಗಿದೆ ಶ್ರೀನಿವಾಸ್. ಎಸ್ ವೀಕ್ಷಕರೇ, 2023 ಅಸೆಂಬ್ಲಿ ಎಲೆಕ್ಷನ್ ಫಲಿತಾಂಶ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ ನ್ಯೂಸ್ ನಡೆಸಿರ್ತಕ್ಕಂಥ ಸರ್ವೇ ತಂಡದ ರಿಪೋರ್ಟ್ ಪ್ರಕಾರ ಅಲ್ಲಿ
ಬಿಜೆಪಿ ಜೈಬೇರಿ ಬಾರಿಸುತ್ತೆ ಅಂದ್ರೆ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಾಲಿ ಶಾಸಕರು ಕೂಡ ಬಿಜೆಪಿ ಪಕ್ಷದವರೇ ಆಗಿದ್ದಾರೆ ಮತ್ತು 2023 ರಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟರೂ ಕೂಡ ಅಂತಿಮವಾಗಿ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದೇ ನಮ್ಮ ಸರ್ವೆ ತಂಡದ ರಿಪೋರ್ಟ್ ಆಗಿದೆ।